ಗ್ಲಾಸ್ ಆ್ಯಂಡ್ ಮಾಸ್ ಬೋತ್ ಮೂವಿ ತುಂಬ ಚೆನ್ನಾಗಿದೆ. ನರೇಷನ್ ಗುಡ್, ನರೇಷನ್ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಟ್ಸ್ ಎ ಕಂಪ್ಲೀಟ್ ಫಿಲ್ಮ್. ದಯವಿಟ್ಟು ಎಲ್ಲರೂ ಬಂದು ನೋಡಲೇಬೇಕಾದಂಥ ಫಿಲಮು. ಇವತ್ತಿಂದ ಬಂದು ಇತ್ತೀಚಿನ ದಿನಗಳಲ್ಲಿ ಬಂದಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಲಿ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರದು, ಆಮೇಲೆ ಸ್ಟೋರಿ ಪ್ಲಾಟ್ ತುಂಬ ಚೆನ್ನಾಗಿದೆ, ಆಮೇಲೆ ಹಿಡಿದು ಕೂಡ್ಸುತ್ತೆ ಆಡಿಯನ್ಸ್ನ. ವರ್ತ್ ವಾಚಿಂಗ್. ಇಲ್ಲ, ನಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಇರೋದ್ರಿಂದ, ಆಮೇಲೆ ಪೋಸ್ಟ್ರು ಅದೆಲ್ಲ ತುಂಬ ಚೆನ್ನಾಗಿ ಒಂದು ಕುತೂಹಲ ಸೃಷ್ಟಿ ಮಾಡುತ್ತೆ. ಪೋಸ್ಟ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಸಿನಿಮಾ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಮೇಲೆ ಹೊಸ ಪ್ರಯತ್ನ, ಮುಂದೆ ಏನಾದರೂ ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಈ ಥರ ಪ್ರಯತ್ನಗಳು ಆಗ್ತಾ ಇರಬೇಕು. ಆಲ್ ದಿ ಬೆಸ್ಟ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅದ್ಭುತವಾಗಿದೆ ಸರ್, ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಬಿಟ್ಕೊಡಲ್ಲ. ನಾವು ಈ ಥರ ಇರ್ಬೋದು ಈ ಥರ ಇರ್ಬೋದು ಅಂದ್ಕೊಂಡು ಹೋದ್ವಿ, ಆದರೆ ಆ ಥರ ಯಾವುದೂ ಆಗಿಲ್ಲ. ಹಾಗಂತ ಬಾಲಿಶುವ ಖಂಡಿತ ಇಲ್ಲ. ಯಾರೋ ಅದ್ಭುತವಾಗಿ ತೆಗೆದಿರ್ತಕ್ಕಂಥ ಒಬ್ಬ ಡೈರೆಕ್ಟ್ರು ತೆಗೆದಿರೋ ಫಿಲಮ್ ಥರನೇ ಇದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಹೊಸ ಪ್ರತಿಭೆಗಳಿಗೆ ಬೆಳೆಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಭಾಳ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಹೊಸ ಪ್ರತಿಭೆಗಳಿಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟ್ರು, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲರೂ ಒಂದು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮವ್ರಿಗೆ ಹೇಳಿ ಥಿಯೇಟ್ರಿಗೆ ಬರೋವಾಗಿ ಮಾಡಿ. ಸೂಪರ್ ಆಗಿದೆ ಮೂವಿ. ಓವರ್ಆಲ್ ಸ್ಟೋರಿ ಅಂತೂ ಅಲ್ಟಿಮೇಟು, ಕ್ರೇಜಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ. ಎಲ್ಲರೂ ನೋಡಿ, ಎಲ್ಲರೂ ಮೂವಿ ಥಿಯೇಟ್ರ್ ಬಂದೇ ನೋಡಿ, ಸಖತ್ತಾಗಿದೆ. ಲಾಸ್ಟ್ ಸೆಕೆಂಡ್ ತನಕನೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಮೂವಿ. ಎಲ್ಲರದು ಆ್ಯಕ್ಟಿಂಗ್ ಅಂತೂ, ಹೀರೋ ಆ್ಯಕ್ಟಿಂಗ್ ಅಂತೂ ಔಟ್ ಆಫ್ ದ ವರ್ಲ್ಡ್. ಆ್ಯಂಡ್ ಕತೆ ಎಲ್ಲಿಂದ ಈ ಥರ ಕತೆ ತೊಗೊಂಡು ಬಂದರೋ ಗೊತ್ತಿಲ್ಲ. ತುಂಬಾ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡೋಂಥ ಮೂವಿ, ದಯವಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ. ಪ್ರತಿ ಸ್ಟೆಪ್ನಲ್ಲೂ ನಮಗೆ ಏನು ಏನಾಗಿದೆ, ನೆಕ್ಸ್ಟ್ ಏನು ಅಂತ ತುಂಬ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು.